انت ಗಲಾಟೆ ಆಯ್ತಾ? ಗಲಾಟೆ ಏನೂ ಆಗ್ಲಿಲ್ಲ, ಯಾವಾಗುತ್ತೋ ಗೊತ್ತಿಲ್ಲ. Thank you.
ಏನಪ್ಪ ಇವತ್ತು ನಿರ್ಧಾರ ಆಗ್ಬಿಡ್ಬೇಕು, ಇಲ್ಲ ಇವ್ರ ಮಗಳು ನಮ್ಮೂರು ದೇವ್ರಿಗು ಅಂತ. ನೋಡ್ರಪ್ಪ ಇವತ್ತು ನಿರ್ಧಾರ ಆಗ್ಬಿಡ್ಬೇಕು. ನೋಡೆ ನೀವೆಲ್ಲ ಅಲ್ಲಿ ಕಾಫಿ ಬುಲ್ಟಾ ಇದೆಯಲ್ಲ ಎಲ್ಲ ತಗೊಂಡು ಇಟ್ಕೊಂಡಿರಿ. ಏನಾನ ನಿರ್ಧಾರ ಆಗ್ಲಿಲ್ಲ ಅಂದ್ರೆ ತಲೆ ತಲೆ ಹಾಕ್ಬೋಣ. ಏ ಆಗೋ, ಈಗ್ಲೇ ನಿನಗೆ ರೆಗಾರ್ಡ್ ಆಗಿದೆ, ನಿನ್ ತಲೆ ಹೊಡೆದ್ರೆ ಹುಷಾರು ಒಳಗೆ ತರ್ಬೋದನ್ನ. ಒಂದ್ಸರಿ ನಿನ್ ಮಾತಿಗಿಲ್ಲ ಅಂತೀನ. ನಮ್ಮೂರ್ ಮಗಳು ಯಾರಿಗೆ ಬೇಕು? ನಮ್ಮೂರ್ ಮಗಳು ಯಾರಿಗೆ ಬೇಕು? ನಮ್ಮೂರ್ ಮಗಳು ಯಾರಿಗೆ ಬೇಕು? ನಮ್ಮೂರ್ ಮಗಳು ಯಾರಿಗೆ ಬೇಕು? ನೀವೆಲ್ಲ ಇಲ್ಲ ಹೇಳಿ ಕೂಗ್ತಾ ಇರಿ. ಕೂಗೆ ಕೂಗೆ ನಮ್ಮೂರ್ ಯಾರಿಗೆ ಬೇಕು? ಸಾಕಪ್ಪ ಕೇಳಪ್ಪ. ಈ ರೀತಿ ಜನರನ್ನು ಕರ್ಕೊಂಡು ಬಂದು ಗೇಟ್ ಹತ್ರ ಕೂಗಾಡಿಸಿದ್ರೆ ನಾನು ಇಲ್ಲಿ ಬೇಕಾದಷ್ಟು ಜನರನ್ನ ಕೂಡ ಹಾಕಬಲ್ಲೆ. ಒಂದೇ ಒಂದು ಮಾತು ಇಡೀ ತಾಲೂಕಿಲಿ ಸೇರುತ್ತೆ. ಕಾಡು ಮಲ್ಲಿಗೆ ಎಸ್ಟೇಟ್ ತಾಲೂಕಾಗುತ್ತೆ. ಇದೆಲ್ಲ ಸರಿಯಲ್ಲ. ಜನನ ನಾವು ಕರ್ಕೊಂಡು ಬಂದಿದ್ದಲ್ಲ, ಅವರಾಗ ಅವರೇ ಬಂದಿರೋದು. ಜನನ ಕರ್ಕೊಂಡ್ ಬರೋದಾಗಿದ್ರೆ ಚಂದ್ರಗಿರಿ ಜನನೇ ಇಲ್ಲಿ ಸೇರ್ತಿತ್ತು. ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ. ಈ ಮಾತನ್ನು ನೆನ್ಪಿಟ್ಕೊಳ್ಳಿ ಸ್ವಾಮಿ. ತಣೇರ ಮಂದಿ ಬಾಯಿಗೆ ಕಿವಿ ಕೂಡ ಹಂಗಿಲ್ರಿ, ಹಂಗೆ ಬಾಯಿಗೆ ಬಂದಾಗ ಮಾತಾಡ್ಲಿಕ್ಕತ್ತಾರ. ಈ ಮಂದಿನೆಲ್ಲ ನಾವು ಕರ್ಕೊಂಡು ಬಂದಿದ್ದಲ್ಲ, ಅವರಾಗ ಬಂದಾರ. ಈಗಿಲ್ಲಿ ಬಂದಾರಲ್ಲ ಮಂದಿ, ಅವರೆಲ್ಲ ಸೂಸೈಡ್ ಬಾಂಬರ್ ಅಂತಾರಲ್ಲ ಅಂತ ಮಂದಿ ರೀ. ನಾವು ಬೇಡ ಬೇಡ ಅಂದ್ರು ಹೊರ ಗೇಟ್ ಹತ್ರ ನಿಮ್ಮ ತೋಟದ ಕಾಫಿಗೆ ಬೊಡ್ಡೆ ಹಿಡ್ಕೊಂಡು ನಿಂತಾರ್ರಿ. ಊನ್ ಬುದ್ಧಿ, ಇಡೀ ಚಂದ್ರಗಿರಿ ಜನ ಹೊರಟಿದ್ರು ನಾವೇ ಬೇಡ ಅಂತ ತಡೆಯೋದಕ್ಕೆ ಅವ್ರ ಕೈಕಾಲು ಹಿಡಿಬೇಕಾಯ್ತು. ಈಗೇನು ನೋಡಿದಾರ ಮೈನವ್ರೆ, ನಮ್ಮ ನಾಗಣ್ಣ ಮಗಳು ಕಲ್ಪನಾನ ನಮ್ಮೂರ್ಗೆ ಕಳಿಸ್ಲೇಬೇಕು. ಮತ್ತದೇ ಮಾತು, ಅವಳು ಇದ್ರೆ ತಾನೇ ಕಳ್ಸ್ಕೊಡೋದು. ಅವಳು ಸಿಕ್ಕಿದ್ರೆ ನಾನೇ ಅವಳನ್ನ ಎಳ್ಕೊಂಡು ಬಂದು ಚಂದ್ರಗಿರಿ ದೇವಸ್ಥಾನದ ಕೆರೆಯಲ್ಲಿ ಬಿಸಾಕ್ತಿದ್ದೆ. ಕಲ್ಪನಾ ನಿಮ್ಮ ಮನೆಯಲ್ಲಿ ಇಳಿದಿದ್ರೆ ನಿಮ್ಮ ಮಗಳನ್ನೇ ಚಂದ್ರಗಿರಿ ಕಳಿಸ್ಬೇಕಾಗುತ್ತೆ.
ವಿಚಾರ ಅಂದ್ರೆ ಹೇಳಿ. ಬೇರೆ ವಿಚಾರ ಅಂತ ಅಂದ್ರೆ ನೀವು ಬೇರೆ ಯಾರಾದ್ರೂ ಹುಡುಗಿನ ಕರ್ಕೊಂಡ್ಬಂದು ಹರಕೆ ತೀರಿಸಬೇಕಾಗುತ್ತೆ ಸ್ವಾಮಿ. ಇದು ಪಂಚಾಯತಿ ತೀರ್ಮಾನ, ನೀವೇ ಅಲ್ಲ ನಾವೂ ಮೀರ ಆಗಿಲ್ಲ. ಈಗ ನೀವು ತರಲೆ ಮಾಡಿದ್ರೆ 10-20 ಮಂದಿ ಲಾರಿ ಒಳಗೆ ಬರ್ತಾರ, ಆಗ ಪರಿಸ್ಥಿತಿ ನೆಟ್ಟಿಗಿರೋದಿಲ್ಲ. ಎರಡು ದಿನ ಟೈಮ್ ಕೊಡಿ, ಏನಾದರೂ ಮಾಡ್ತೀನಿ. ಏನಾದರೂ ಅಲ್ಲ ಧರ್ಮಯ್ಯನವರೇ, ಪಂಚಾಯತಿ ತೀರ್ಮಾನ ನೀವು ನಡೆಸಲೇಬೇಕು. ಆಯ್ತು. ಅವ್ರು ಮಾಡಿರೋ ತಪ್ಪಿಗೆ ನನ್ನ ಮಗಳ ತಲೆದಂಡ ನ್ಯಾಯನ ಹೇಳಿ ಹೇಳಿ ನೀವು ಹೇಳಿ. ಹಿರಿಯರು ನೀವು, ಊರಿಗೆ ದೊಡ್ಡವರು, ಇದು ಸರಿನಾ? ಹುಡುಗಿ ಅಪ್ಪ ಅಮ್ಮ ನೀವು, ನೀವು ಹೇಳಿ ಸರಿನಾ ಇದು? ಹುಡುಗಿ ಅಕ್ಕ ನೀನು, ನೀನಾದ್ರೂ ಹೇಳಮ್ಮ, ಆ ಹುಡುಗಿಗೆ ಅನ್ಯಾಯ ಆಗೋದು ನ್ಯಾಯನ ಹೇಳು. ನನ್ ಗಂಡ ಮಾಡಿರೋ ತಪ್ಪಿಗೆ ಅವ್ರು ಏನ್ ಮಾಡ್ತಾರೋ ಅದಕ್ಕೆಲ್ಲ ನೀವೇನ್ ಶಿಕ್ಷೆ ಕೊಡ್ತೀರೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ ಮಗಳ ಬಾಳನ್ನ ಮಾತ್ರ ಹಾಳು ಮಾಡ್ಬಿಡಿ, ಅವಳನ್ನ ಬದುಕೋಕ್ಬಿಡಿ.